contraception. These are measures, temporary or permanent, designed to prevent pregnancy due to coital act. ಹಿಂಗಂದ್ರೆ ಏನು ಕಾಯಿಟಲ್ ಆಕ್ಟ್ ಅಂದ್ರೆ ಯಾವಾಗ ಯಾವಾಗ ಮ್ಯಾನ್ ವುಮೆನ್ ಸಂಬಂಧ ಆಗ್ತದೆ ಅದಕ್ಕೆ ನಾವು ಕಾಯಿಟಲ್ ಆಕ್ಟ್ ಅಂತೀವಿ. ಸೊ ಈ ಕಾಯಿಟಲ್ ಆಕ್ಟ್ ಇಂದ ಏನಾಗ್ತದೆ, ಪ್ರೆಗ್ನೆನ್ಸಿ ಆಗ್ತದೆ. ಈ ಪ್ರೆಗ್ನೆನ್ಸಿಗೆ ನಾವು ತಡೆಗಟ್ಟಬೇಕು, ಮೀನ್ಸ್ ಪ್ರಿವೆಂಟ್ ಮಾಡಬೇಕು. ಅದಕ್ಕೆ ನಾವು ಏನೇನು ಮೆಷರ್ಸ್ ಮೆಥಡ್ಸ್ ಯೂಸ್ ಮಾಡ್ತೀವಿ, ಅವು ಟೆಂಪ್ರರಿ ಇರಲಿ ಪರ್ಮನೆಂಟ್ ಇರಲಿ, ಇವೆಲ್ಲದಕ್ಕೂ ನಾವು ಏನಂತೀವಿ, ಕಾಂಟ್ರಸೆಪ್ಷನ್ ಅಂತೀವಿ. ಸೊ ಒಂದು ಐಡಿಯಲ್ ಕಾಂಟ್ರಸೆಪ್ಟಿವ್ ಅನ್ನು ಹೇಗಿರಬೇಕು, ಅದು ಅದು ಯೂಸರ್ ಫ್ರೆಂಡ್ಲಿ ಇರಬೇಕು. ಮೀನ್ಸ್ ಅದು ಯೂಸ್ ಮಾಡುವಾಗ ಮ್ಯಾನ್ ಇರಲಿ ವುಮೆನ್ ಇರಲಿ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ಬೇಕು, ಅದು ಹೆಂಗೆ ಯೂಸ್ ಮಾಡ್ಬೇಕು, ಅವ್ರಿಗೆ ಕಂಫರ್ಟಬಲ್ ಇರಬೇಕು ಅದು ಯೂಸ್ ಮಾಡುವಾಗ. ಸೊ ಅದಕ್ಕೆ ನಾವು ಯೂಸರ್ ಫ್ರೆಂಡ್ಲಿ ಅಂತೀವಿ. ಅದು ಈಸಿಲಿ ಅವೈಲಬಲ್ ಇರಬೇಕು, ಆನಂತರ ಅದು ಈಸಿಲಿ ಅವೈಲಬಲ್ ಇರಬೇಕು. ನೆಕ್ಸ್ಟ್ ಅದು ಎಫೆಕ್ಟಿವ್ ಇರಬೇಕು. ಎಫೆಕ್ಟಿವ್ ಅಂದ್ರೆ ಏನು ಮತ್ತು ಹೇಳ್ತೀನಿ ನಾ. ರಿವರ್ಸಬಲ್ ಇರಬೇಕು. ರಿವರ್ಸಬಲ್ ಇರಬೇಕು ಅಂದ್ರೆ ನೀವು ಅನ್ಕೋರಿ ಒಂದು ಕಪಲ್ ಮಾಲಾ ಡಿ ಮಾಲಾ ಏನ್ ಯೂಸ್ ಮಾಡ್ತಾ ಇದೆ, ಇಲ್ಲನ ಕಾಪರ್ ಟೀ ಯೂಸ್ ಮಾಡ್ತಾ ಇದೆ, ಇಲ್ಲನ ಯಾವ್ದು ಇಂಜೆಕ್ಷನ್ ತಗೊಂಡಿದೆ. ಸೊ ಯಾವಾಗ ತಕ ಅವ್ರಿಗೆ ಮಗು ಬೇಡವೋ ಅವ್ರು ಯೂಸ್ ಮಾಡ್ಬೋದು. ಅವ್ರು ಯಾವಾಗ ಅವ್ರಿಗೆ ಮಗು ಬೇಕೋ ಅದು ಅವರು ಸ್ಟಾಪ್ ಮಾಡಬೇಕು. ಆ ಸ್ಟಾಪ್ ಮಾಡಿದ ನಂತರ ಅವರಿಗೆ ಪ್ರೆಗ್ನೆನ್ಸಿ ಆಗಬೇಕು, ಫರ್ಟಿಲಿಟಿ ವಾಪಸ್ ಬರಬೇಕು, ಮತ್ತು ಪ್ರೆಗ್ನೆಂಟ್ ಆಗಬೇಕು ತಾಯಿ. ಸೊ ಇದಕ್ಕೆ ನಾವೇನಂತೀವಿ, ರಿವರ್ಸಬಲ್ ಅಂತೀವಿ. ಸೊ ಅದು ರಿವರ್ಸಬಲ್ ಇರಬೇಕು ಕಾಂಟ್ರಸೆಪ್ಷನ್. ಆನಂತರ ಅದಕ್ಕೆ ಲೀಸ್ಟ್ ಸೈಡ್ ಎಫೆಕ್ಟ್ಸ್ ಇರಬೇಕು. ಆನಂತರ ಇಟ್ ಶುಡ್ ನಾಟ್ ಇಂಟರ್ಫಿಯರ್ ವಿತ್ ಸೆಕ್ಷುವಲ್ ಡ್ರೈವ್ ಆರ್ ಡಿಸೈರ್ ಆರ್ ಸೆಕ್ಷುವಲ್ ಆಕ್ಟ್ ಅಲ್ಲಿ ಅದು ಇಂಟರ್ಫಿಯರ್ ಮಾಡಬಾರದು. ನೆಕ್ಸ್ಟ್ ನಾವು ಕಾಂಟ್ರಸೆಪ್ಟಿವ್ ಇಫೆಕ್ಟಿವ್ನೆಸ್ ನೋಡುವ. ಈಗ ಎಫೆಕ್ಟಿವ್ನೆಸ್ ಆಫ್ ಕಾಂಟ್ರಸೆಪ್ಟಿವ್ ಅಂದ್ರೆ ಎಲ್ಲ ಕಾಂಟ್ರಸೆಪ್ಟಿವ್ಸ್ 100% ಇಫೆಕ್ಟಿವ್ ಯೂಶ್ವಲಿ ಇರಂಗಿಲ್ಲ, ಅದರಲ್ಲಿ ಸ್ವಲ್ಪ ಫೇಲಿಯರ್ ರೇಟ್ಸ್ ಇದ್ದೇ ಇರ್ತವೆ. ಸೊ ಯೂಶ್ವಲಿ ಕಾಂಟ್ರಸೆಪ್ಟಿವ್ಸ್ ಹ್ಯಾವ್ ಫೇಲಿಯರ್, ದೇ ಆರ್ ನಾಟ್ 100% ಇಫೆಕ್ಟಿವ್. ಸೊ ದಿಸ್ ಫೇಲಿಯರ್ ಇಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಪ್ರೆಗ್ನೆನ್ಸಿ ರೇಟ್ ಪರ್ 100 ವುಮೆನ್ ಇಯರ್ಸ್. ಸೊ ಆ ಕಾಂಟ್ರಸೆಪ್ಟಿವ್ ಫೇಲಿಯರ್ ನಾವು ಹೇಗೆ ಮೆಷರ್ ಮಾಡ್ತೀವಿ, ಪ್ರೆಗ್ನೆನ್ಸಿ ರೇಟ್ ಪರ್ 100 ವುಮೆನ್ ಇಯರ್ಸ್. ಈ ಪ್ರೆಗ್ನೆನ್ಸಿ ರೇಟ್ ಪರ್ 100 ವುಮೆನ್ ಇಯರ್ಸ್ ಏನನ್ನು ಕರಿತೀವಿ ನಾವು, ಪರ್ಲ್ ಇಂಡೆಕ್ಸ್ ಅಂತೀವಿ. ಈ ಪರ್ಲ್ ಇಂಡೆಕ್ಸ್ ಅಲ್ಲಿ ಈ ಪ್ರೆಗ್ನೆನ್ಸಿ ರೇಟ್ ಅನ್ನು ಏನ್ ಹೇಳ್ತಾ ಇದೀವಿ, ಅದು ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆಗ್ತಾರಲ್ಲ ಅವ್ರದ್ದಲ್ಲ, ಈ ಪ್ರೆಗ್ನೆನ್ಸಿ ರೇಟು ಆಕ್ಸಿಡೆಂಟಲ್ ಪ್ರೆಗ್ನೆನ್ಸೀಸ್. ಮೀನ್ಸ್ ಆ ಕಪಲ್ ಏನ್ ಮಾಡಿದೆ, ಕಾಂಟ್ರಸೆಪ್ಷನ್ ಯೂಸ್ ಮಾಡಿದೆ, ಕಾಂಟ್ರಸೆಪ್ಷನ್ ಯೂಸ್ ಮಾಡಿದ್ರೂ ಅವರು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಆಕ್ಸಿಡೆಂಟಲ್ ಪ್ರೆಗ್ನೆನ್ಸೀಸ್ ಅಂತೀವಿ. ಸೊ ನೆಕ್ಸ್ಟ್ ಈ ಪರ್ಲ್ ಇಂಡೆಕ್ಸ್ ದ ಇಂಪಾರ್ಟೆನ್ಸ್ ಏನು, ಪರ್ಲ್ ಇಂಡೆಕ್ಸ್ ಇಸ್ ಲೆಸ್ ದನ್ 10. ಪರ್ಲ್ ಇಂಡೆಕ್ಸ್ ಲೆಸ್ ದನ್ 10 ಇತ್ತು ಅಂದ್ರೆ ಆ ಕಾಂಟ್ರಸೆಪ್ಷನ್ ಮೆಥಡ್ ಯೂಸ್ ಮಾಡ್ತಾ ಇರೋದು ತುಂಬಾನೇ ಎಫೆಕ್ಟಿವ್ ಇದೆ ಅನ್ನ ಅರ್ಥ. ಇಫ್ ಪರ್ಲ್ ಇಂಡೆಕ್ಸ್ ಇಸ್ ಮೋರ್ ದನ್ 20, ಪರ್ಲ್ ಇಂಡೆಕ್ಸ್ ಮೋರ್ ದನ್ 20 ಇದೆ ಅನ್ನ, ಆ ಕಾಂಟ್ರಸೆಪ್ಟಿವ್ ಮೆಥಡ್ ನಾವು ಏನ್ ಯೂಸ್ ಮಾಡ್ತಾ ಇದೀವಿ ಅದು ಎಫೆಕ್ಟಿವ್ನೆಸ್ ಅಲ್ಲಿ ತುಂಬಾನೇ ಕಮ್ಮಿ ಇದೆ ಅನ್ನರ್ಥ. ಈಗ ನಾವು ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್ ಹೋಗುವ. ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್ ಅಲ್ಲಿ ಟೆಂಪರರಿ ಮೆಥಡ್ ಇದೆ, ಪರ್ಮನೆಂಟ್ ಮೆಥಡ್ ಇದೆ. ಸೊ ಟೆಂಪರರಿ ಮೆಥಡ್ ಅಲ್ಲಿ ಫಸ್ಟ್ ನಾವು ನೋಡುವ ಬ್ಯಾರಿಯರ್ ಮೆಥಡ್ಸ್. ಸೊ ಬ್ಯಾರಿಯರ್ ಮೆಥಡ್ಸ್ ಅಲ್ಲಿ ಏನೇನಿದಾವ್, ಮೆಕ್ಯಾನಿಕಲ್ ಮೆಥಡ್ಸ್ ಇದಾವ್, ಕೆಮಿಕಲ್ ಮೆಥಡ್ಸ್ ಇದಾವ್, ಬೋತ್. ಬೋತ್ ಅಂದ್ರೆ ಮೆಕ್ಯಾನಿಕಲ್ ಆಸ್ ವೆಲ್ ಆಸ್ ಕೆಮಿಕಲ್. ನೆಕ್ಸ್ಟ್ ಬರೋದು ನ್ಯಾಚುರಲ್ ಕಾಂಟ್ರಸೆಪ್ಷನ್. ನೆಕ್ಸ್ಟ್ ಇಂಟ್ರಾಯುಟರೈನ್ ಡಿವೈಸಸ್. ನೆಕ್ಸ್ಟ್ ಸ್ಟೀರಾಯ್ಡಲ್ ಕಾಂಟ್ರಸೆಪ್ಷನ್. ಪರ್ಮನೆಂಟ್ ಮೆಥಡ್ಸ್ ಅಲ್ಲಿ ಫೀಮೇಲ್ ಇದೆ, ಮೇಲ್ ಇದೆ. ಸೊ ಫೀಮೇಲ್ ಅಲ್ಲಿ ಟ್ಯೂಬಲ್ ಅಕ್ಲೂಷನ್, ಮೇಲ್ ಅಲ್ಲಿ ವ್ಯಾಸೆಕ್ಟಮಿ. ಸೊ ಫಸ್ಟ್ ನಾವು ನ್ಯಾಚುರಲ್ ಕಾಂಟ್ರಸೆಪ್ಷನ್ ಹೋಗುವ, ಒಂದೊಂದು ನಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನ್ಯಾಚುರಲ್ ಕಾಂಟ್ರಸೆಪ್ಷನ್. ನ್ಯಾಚುರಲ್ ಕಾಂಟ್ರಸೆಪ್ಷನ್ ಅಂದ್ರೆ ಏನು, ನ್ಯಾಚುರಲ್ ಮೆಥಡ್ಸ್ ಯೂಸ್ ಮಾಡಿಕೊಂಡು ಪ್ರೆಗ್ನೆನ್ಸಿಗೆ ನಾವು ಪ್ರಿವೆಂಟ್ ಮಾಡೋದು, ಅದಕ್ಕೆ ನಾವು ನ್ಯಾಚುರಲ್ ಕಾಂಟ್ರಸೆಪ್ಷನ್ ಅಂತೀವಿ. ಇದರಲ್ಲಿ ಫಸ್ಟ್ ಮೆಥಡ್ ಬಂದು ಸೇಫ್ ಪೀರಿಯಡ್ ಮೆಥಡ್. ಸೇಫ್ ಪೀರಿಯಡ್ ಮೆಥಡ್ ಅಂದ್ರೆ ಪೀರಿಯಾಡಿಕ್ ಆಬ್ಸ್ಟಿನೆನ್ಸ್ ಆಫ್ ಕಪಲ್ಸ್ ಫ್ರಮ್ ಡೇ 10 to 17 ಆಫ್ ಮೆನಿಸ್ಟ್ರುವಲ್ ಸೈಕಲ್. ಆಬ್ಸ್ಟಿನೆನ್ಸ್ ಅಂದ್ರೆ ಏನು, ಅವಾಯ್ಡ್ ಕಾಯಿಟಸ್. ಹಂಗಂದ್ರೆ ಮೇಲ್ ಫೀಮೇಲ್ ಸಂಬಂಧ ಇಡಬಾರದು, ಮೇಲು ಫೀಮೇಲು ಸಂಬಂಧ ಇಡಬಾರದು. ಯಾವಾಗ ಇಡಬಾರದು, 10th and 17th ಡೇ ಆಫ್ ಮೆನಿಸ್ಟ್ರುವಲ್ ಸೈಕಲ್. ಕ್ಯಾಲೆಂಡರ್ ಡೇಟ್ ಪ್ರಕಾರ ಅಲ್ಲ, ಮೆನಿಸ್ಟ್ರುವಲ್ ಸೈಕಲ್ ಪ್ರಕಾರ, ಮೆನಿಸ್ಟ್ರುವಲ್ ಸೈಕಲ್ ದ 10th and 17th ಡೇ ತಕ ಆ ಒಂದು ವೀಕ್ ಇದೆ ಅಲ್ಲ ಅದರಲ್ಲಿ ಅವರು ಆಬ್ಸ್ಟಿನೆನ್ಸ್ ಮೇಂಟೈನ್ ಮಾಡಬೇಕು, ಇಲ್ಲನ್ನ ಕಾಯಿಟಸ್ ಇಡಬಾರದು, ಸಂಬಂಧ ಇಡಬಾರದು. ಸೊ ಇದಕ್ಕೆ ನಾವು ಸೇಫ್ ಪೀರಿಯಡ್ ಮೆಥಡ್ ಅಂತೀವಿ. ಎಂತಕ್ಕೆ 10 to 17 ಡೇ ಇಂಪಾರ್ಟೆಂಟ್, ಎಂತಕ್ಕನ್ನ ಇದು ಫರ್ಟೈಲ್ ಪೀರಿಯಡ್, ದಿಸ್ ಇಸ್ ಫರ್ಟೈಲ್ ಪೀರಿಯಡ್ ಆಫ್ ಮೆನಿಸ್ಟ್ರುವಲ್ ಸೈಕಲ್. ನೀವು ನಂದು ಮೆನಿಸ್ಟ್ರುವಲ್ ಸೈಕಲ್
ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿದೆ. 14th ಡೇ ಓವ್ಯುಲೇಷನ್ ಆಗ್ತಿದೆ, 14th ಡೇ ಆಫ್ ಮೆನಿಸ್ಟ್ರಲ್ ಸೈಕಲ್ ಓವ್ಯುಲೇಷನ್ ಆಗ್ತಿದೆ. 14th ಡೇನೆ ಆಗ್ಬೇಕನ್ನೇನಿಲ್ಲ, ಅದು 2 ಡೇಸ್ ಈ ಕಡೆನೂ ಆಗ್ಬೋದು, 2 ಡೇಸ್ ಆ ಕಡೆನೂ ಆಗ್ಬೋದು. ಹಾಗಾಗಿ ಅವ್ರು 10th to 17th ಡೇ ತನಕ ಅದು ಒಂದು ಡೇಂಜರ್ ಪೀರಿಯಡ್. ಆ ಪೀರಿಯಡ್ ಅಲ್ಲಿ ಕಾಯಿಟಸ್ ಸಂಬಂಧ ಆಯಿತು ಅಂದ್ರೆ ಪ್ರೆಗ್ನೆನ್ಸಿ ಆಗ್ಬಿಡ್ತಿದೆ. ಸೊ ಈ 10ಕನ್ನ ಮುಂಚೆ ಇರೋ 1 to 9 ಡೇಸ್ ಮತ್ತೆ 17 ಆನಂತರ ಇರೋ ಡೇಟ್ಸ್ 18 to 28 ಡೇಸ್ ಏನಾಗ್ಬಿಡ್ತದೆ, ಅದು ಸೇಫ್ ಡೇಸ್ ಆಗ್ಬಿಡ್ತಾವೆ. ಆ ಟೈಮಲ್ಲಿ ಕಾಯಿಟಸ್ ಇಡ್ಬೋದು, ಸಂಬಂಧ ಇಡ್ಬೋದು. ಸೊ ಇದಕ್ಕೆ ಸೇಫ್ ಪೀರಿಯಡ್ ಮೆಥಡ್ ಅಂತಾರೆ. ಸೆಕೆಂಡ್ ನ್ಯಾಚುರಲ್ ಮೆಥಡ್ ಬಂದು ಏನು, ವಿಡ್ರಾಲ್ ಆರ್ ಕಾಯಿಟಸ್ ಇಂಟರಪ್ಟಸ್. ಕಾಯಿಟಸ್ ಇಂಟರಪ್ಟಸ್ ಎಂ ಸಿ ಕ್ಯೂ ಆಗಿ ಬರಬಹುದು. ಸೊ ಅದೊಂದು ನ್ಯಾಚುರಲ್ ಮೆಥಡ್, ಇಟ್ ಇಸ್ ವಿಡ್ರಾಲ್ ಮೆಥಡ್. ಇಲ್ಲಿ ಏನಾಗ್ತದೆ, ಮೇಲ್ ಪಾರ್ಟ್ನರ್ ರಿಮೂವ್ಸ್ ಇಸ್ ಪೆನಿಸ್ ಫ್ರಮ್ ವೆಜೈನಾ ಜಸ್ಟ್ ಬಿಫೋರ್ ಇಜಾಕ್ಯುಲೇಷನ್. ನೆಕ್ಸ್ಟ್ ಹೋಗುವ ಲ್ಯಾಕ್ಟೇಷನಲ್ ಅಮೆನ್ಯೂರಿಯಾ. ಅಮೆನ್ಯೂರಿಯಾ ಅಂದ್ರೆ ಏನು, ಯಾವಾಗ ಒಂದು ವಿಮನ್ಗೆ ಮೆನಿಸ್ಟ್ರಲ್ ಸೈಕಲ್ ಆಗೋದಿಲ್ಲ ಆ ಪೀರಿಯಡ್ಗೆ ನಾವು ಅಮೆನ್ಯೂರಿಯಾ ಅಂತೀವಿ. ಈಗ ನೀವು ಅನ್ಕೋರಿ ಒಂದು ವಿಮೆನ್ಗೆ 2 ತಿಂಗಳು ಮೆನಿಸ್ಟ್ರಲ್ ಸೈಕಲೇ ಆಗಿಲ್ಲ, ಮೀನ್ಸ್ ಅವಾಗ ಏನಂತೀವಿ ನಾವು, 2 ಮಂತ್ಸ್ ಆಫ್ ಅಮೆನ್ಯೂರಿಯಾ ಅಂತೀವಿ. ಇಲ್ಲನ 6 ಮಂತ್ಸ್ ತನಕ ಮೆನಿಸ್ಟ್ರಲ್ ಸೈಕಲೇ ಆಗಿಲ್ಲ, ಅವಾಗ ಅದಕ್ಕೆ ಏನಂತೀವಿ ನಾವು, 6 ಮಂತ್ಸ್ ಆಫ್ ಅಮೆನ್ಯೂರಿಯಾ ಅಂತೀವಿ. ಸೊ ಲ್ಯಾಕ್ಟೇಷನಲ್ ಅಮೆನ್ಯೂರಿಯಾ ಅಂದ್ರೆ ಏನು, ಯಾವಾಗ ತಾಯಿ ಮಗುಗೆ ಹಾಲು ಕೊಡ್ತಾ ಇರ್ತದೆ ಅವಾಗ ಮೆನಿಸ್ಟ್ರೇಷನ್ ಆಗೋದಿಲ್ಲ, ಅದಕ್ಕೆ ನಾವು ಲ್ಯಾಕ್ಟೇಷನಲ್ ಅಮೆನ್ಯೂರಿಯಾ ಅಂತೀವಿ. ಡ್ಯೂರಿಂಗ್ ಇಂಟೆನ್ಸ್, ಈ ವರ್ಡ್ ನೋಡ್ರಿ ತುಂಬಾ ಅರ್ಥ, ಇಂಟೆನ್ಸ್ ಲ್ಯಾಕ್ಟೇಷನ್ ದೇರ್ ಇಸ್ ಯೂಶ್ವಲಿ ಆಬ್ಸೆನ್ಸ್ ಆಫ್ ಮೆನಿಸ್ಟ್ರೇಷನ್. ಯಾವಾಗ ತಾಯಿ ಮಗುಗೆ ಹಾಲು ಕುಡಿಸ್ತಾ ಇರ್ತದೆ ಅವಾಗ ಆ ತಾಯಿಯಲ್ಲಿ ಮೆನಿಸ್ಟ್ರಲ್ ಸೈಕಲ್ ಆಗೋದಿಲ್ಲ, ಮೆನಿಸ್ಟ್ರಲ್ ಸೈಕಲ್ ಆಗಿಲ್ಲನ ಓವ್ಯುಲೇಷನ್ ಆಗೋದಿಲ್ಲ, ಓವ್ಯುಲೇಷನ್ ಆಗೋದಿಲ್ಲನ ಕನ್ಸೆಪ್ಷನ್ ಆಗೋದಿಲ್ಲ, ಸಂಬಂಧ ಇಟ್ಟಾಲೂ ಕನ್ಸೆಪ್ಷನ್ ಆಗೋದಿಲ್ಲ. ಇದು ಯಾವಾಗ ತನಕ ಇರ್ತದೆ, ಯೂಶ್ವಲಿ ಅಪ್ ಟು 6 ಮಂತ್ಸ್ ಫಾಲೋಯಿಂಗ್ ಪಾರ್ಚುರೇಷನ್ ಇಟ್ ಇಸ್ ಎಫೆಕ್ಟಿವ್. ಪಾರ್ಚುರೇಷನ್ ಅಂದ್ರೆ ಏನು, ಡೆಲಿವರಿ. ಸೊ ಡೆಲಿವರಿ ಆಗಿದ 6 ಮಂತ್ಸ್ ತನಕ ಇದು ಎಫೆಕ್ಟಿವ್ ಇರ್ತದೆ. ಸೊ ಓವರ್ಆಲ್ ನಾವು ಈ ನ್ಯಾಚುರಲ್ ಮೆಥಡ್ ಮೇಲೆ ಏನ್ ಲಾಸ್ಟ್ ಕನ್ಕ್ಲೂಷನ್ ಬರಬಹುದು, ದೀಸ್ ಆರ್ ವೆರಿ ಸೇಫ್. ಎದಕ್ಕನ್ನ, ವಿ ಡೋಂಟ್ ಯೂಸ್ ಎನಿ ಮೆಡಿಸಿನ್ಸ್ ಇಲ್ಲಿ ಯೂಸ್ ಮಾಡಂಗಿಲ್ಲ, ಕೆಮಿಕಲ್ಸ್ ಯೂಸ್ ಮಾಡಂಗಿಲ್ಲ, ಹಾಗಾಗಿ ಇದು ಸೇಫ್ ಮೆಥಡ್ ಅಂಡ್ ದೇರ್ ಆರ್ ನೋ ಸೈಡ್ ಎಫೆಕ್ಟ್ಸ್. ಬಟ್ ಫೇಲಿಯರ್ ರೇಟ್ ಇಸ್ ವೆರಿ ಹೈ. ಆನಾ ಈ ಮೆಥಡ್ಸ್ ಅಲ್ಲಿ ಫೇಲಿಯರ್ ರೇಟ್ ತುಂಬಾನೇ ಹೈ ಇರ್ತದೆ.